ಎಲೆಕ್ಷನ್ ಸಮೀಪ ಬರ್ತಾ ಇದೆ ಈ ಸಂದರ್ಭದಲ್ಲಿ ರಾಜ್ಯ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತ ಕ್ಷೇತ್ರ ಯಾವುದಪ್ಪ ಅಂದ್ರೆ ಅದು ಹಾಸನ ಕ್ಷೇತ್ರ ಹಾಸನದಿಂದ ಅದರಲ್ಲೂ ಜೆಡಿಎಸ್ ಕಡೆಯಿಂದ ಯಾರು ಸ್ಪರ್ಧೆ ಮಾಡುತ್ತಾರೆ ಅನ್ನೋ ಒಂದು ಚರ್ಚೆ ಬಹಳಷ್ಟು ದಿನಗಳಿಂದಲೂ ಕೂಡ ನಡೆಯತಾನೆ ಇದೆ ಈಗ ಹಾಸನದಿಂದ ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಅವರು ಸ್ಪರ್ಧೆ ಮಾಡೋದು ಖಚಿತಾನ ಹಾಗಾದ್ರೆ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ ಹಾಸನ ಕ್ಷೇತ್ರದಲ್ಲಿ ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಫುಲ್ ಅಲರ್ಟ್ ಆಗಿದ್ದಾರೆ ಬೇರೆ ಪಕ್ಷದ ಮುಖಂಡರಿಗೆ ಗಾಳ ಹಾಕಲು ಆರಂಭ ಮಾಡಿದ್ದಾರೆ ಹೆಚ್ಡಿ ರೇವಣ್ಣ ಅವರು ಹಾಸನದಲ್ಲಿ ಮಾಜಿ ನಗರಸಭೆ ಸದಸ್ಯ ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ ಮಾಜಿ ನಗರಸಭಾ ಸದಸ್ಯ ಮಂಜು ಬಂಗಾರಿ ಅವರು ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ ಹೆಚ್ಡಿ ರೇವಣ್ಣ ಭವಾನಿ ರೇವಣ್ಣ ನೇತೃತ್ವದಲ್ಲಿ ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ ಮಂಜು ಬಂಗಾರಿ ಹಾಸನದ ಸಂಸದರ ನಿವಾಸದಲ್ಲಿ ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ ಮಂಜು ಬಂಗಾರಿ ಹಾರ ಹಾಕಿ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಗಿದೆ ಈಗ ಹೆಚ್ಡಿ ರೇವಣ್ಣ ದಂಪತಿಯಿಂದ ನಿಡುಡಿ ಗ್ರಾಮದಲ್ಲಿ ನಿನ್ನೆಯಿಂದ ಪ್ರಚಾರವನ್ನ ಆರಂಭಿಸಿದ್ದಾರೆ ಭವಾನಿ ರೇವಣ್ಣ ನಿಡುಡಿ ಗ್ರಾಮಕ್ಕೆ ಭೇಟಿ ನೀಡಿ ಪ್ರಚಾರವನ್ನ ಆರಂಭಿಸಿದ್ದಾರೆ ಈಗಾಗಲೇ ಭವಾನಿ ರೇವಣ್ಣ ಅವರು ನಾನು ಅಥವಾ ರೇವಣ್ಣ ಸ್ಪರ್ಧಿಸುತ್ತೇವೆ ನಮಗೆ ಬೆಂಬಲಿಸಿ ಅಂತ ಹೇಳಿ ಭವಾನಿ ಅವರು ಹೇಳ್ತಾ ಇದ್ದಾರೆ ಎಸ್ ನೋಡಿ ಈ ವಿಚಾರ ಇದೆಯಲ್ಲ ರಾಜ್ಯ ರಾಜಕೀಯದಲ್ಲೇ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಅಂದ್ರೆ ಬಿಜೆಪಿ ಜೊತೆಗೆ ಕಾಂಗ್ರೆಸ್ ಈ ವಿಚಾರದ ಮೇಲೆ ಡಿಸೈಡ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಂದ್ರೆ ತಮ್ಮ ಅಭ್ಯರ್ಥಿ ಆ ಒಂದು ಹಾಸನ ಕ್ಷೇತ್ರಕ್ಕೆ ಯಾರನ್ನ ನಿಲ್ಲಿಸಬೇಕು ಅನ್ನೋದರ ಮೇಲೆ ಅನ್ನೋದನ್ನ ಬಹಳಷ್ಟು ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ ಜೆಡಿಎಸ್ ಯಾರನ್ನ ನಿಲ್ಲಿಸುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಆದ್ರೆ ನಾವು ಗಮನಿಸಬೇಕಾದಂತ ವಿಚಾರ ಅಂದ್ರೆ ಇಲ್ಲಿ ಹೆಚ್ಡಿ ರೇವಣ್ಣ ಅವರೇ ಸ್ಪರ್ಧೆ ಮಾಡಿಬಿಡುತ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದ್ರೆ ಹೆಚ್ಡಿ ರೇವಣ್ಣ ಅವರೇ ಸ್ಪರ್ಧೆ ಮಾಡೋದು ಖಚಿತಾನ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇದ್ದೇ ಇದೆ ಹಾಸನ ಕ್ಷೇತ್ರದಲ್ಲಿ ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಅವರು ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡುತ್ತಿದ್ದಾರೆ